ಇದು 2019 ರಲ್ಲಿ ನಾನು ಸಿನಿಮಾ ಮಾಡಿರ್ಬೋದು, ಬಟ್ ಒಂದು ಒಳ್ಳೆ ವಿಷಯ ಇರುವಂತಹ ಸಿನಿಮಾ. ಗಗನ್ ಅವ್ರು ಹೇಳಿದ್ರು, ರೂಪೇಶ್ ಹೇಳಿದ್ವಿ ಅಂಡ್ ಅವ್ರಿಗೂ ಇಷ್ಟ ಆಯ್ತು, ಓಕೆ ಆಯ್ತು. ಆತರ ಏನು ಬಿಲ್ಡಪ್ ಇರೋ ಸಿಚುವೇಶನ್ ಇರ್ಲಿಲ್ಲ ಅವಾಗ. ಅವಾಗ ಒಂದು ಕನ್ನಡ ಸಿನಿಮಾ ಮಾಡೋದಂದ್ರೆ ತುಂಬಾ ಒಂದು ದೊಡ್ಡ ವಿಷಯ, ನಮ್ಮ ಹತ್ರ ಅಷ್ಟೊಂದು ಸಿನಿಮಾನೇ ಇಲ್ಲ. ಸೊ ಆ ಟೈಮಲ್ಲಿ ಒಂದು ತುಳು ಸಿನಿಮಾ ಮಾಡ್ತಾ ಇದ್ದೆ, ಆಗ್ಲೂ ನಾನೇನು ಸ್ಟೋರಿಗಳು ಹೇಳ್ತಾ ಇದ್ದೆ, ನನಗೆ ಅದು ಗಿರಿಗಿಟ ಅನ್ನೋ ಅಂತ ಒಂದು ಸಿನಿಮಾ. ಸೊ ಅದು ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಇದೆ, ಅದು ಗೆದ್ರೆ ನಾನು ಬದುಕ್ತೀನಿ, ಅದು ಸೋತ್ರೆ ನಾನು ಸಾಯ್ತೀನಿ. ಅದು ಗೆದ್ರೆ ಗೆಲ್ಲಲ್ಲ, ಗೆದ್ರೆ ಬದುಕ್ತೀನಿ, ಸೋತ್ರೆ ಸಾಯ್ತೀನಿ. ಈ ಸಿಚುವೇಶನ್ ಇರ್ಬೇಕಾದ್ರೆ ಒಂದು ಕನ್ನಡ ಸಿನಿಮಾ ಮಾಡೋ ಅಂತ ಗಗನ ಅವ್ರು ಬಂದಾಗ, ಅದರಲ್ಲಿರೋ ಪ್ಲಾಟ್ ನಾನ್ ಹಿಂದೆಲ್ಲ ನನ್ನ ಇಮೇಜ್ ಅಂತ ಅಲ್ಲ, ನಾನು ಮಾಡ್ತಿದ್ದ ಕ್ಯಾರೆಕ್ಟರ್ ಒಂದು ಹೀರೋ ಏನೋ, ಅದ್ರ ಒಂದು ಎಂಟ್ರಿ ಬೇಕು, ಒಂದು BGM ಬೇಕು, ಈ ತರ ಎಲ್ಲ ಕಾನ್ಸೆಪ್ಟ್ ಅಲ್ಲಿ ನಡೆಯುತ್ತೆ, ಒಂದು ಫೈಟ್ ಎಲ್ಲ ಬೇಕು, ಅವಾಗಲೇ ಹೀರೋ ಅಂತ. ಸೊ ಪೋಸ್ಟರ್ ಎಲ್ಲ ತುಂಬಾ ಗಾಗಲ್ ಎಲ್ಲ ಹಾಕೊಂಡು ಸಕಲ ಕಾಣಬೇಕು ಅಂತ. ಬಟ್ ಇವ್ರು ಬಂದು ಹೇಳೋದು, ಇದು ನೀವ್ ಅಂದ್ಕೊಂಡಿರೋ ತರದ ಸಿನಿಮಾ ಅಲ್ಲ, ಇದು ನೀವು ಸ್ವಲ್ಪ ಬಾಡಿ ಐ ಮೀನ್ ಸ್ವಲ್ಪ ಪುಟ್ ಆನ್ ಮಾಡ್ಬೇಕು, ಸ್ವಲ್ಪ ದಪ್ಪ ಎಲ್ಲ ಆಗ್ಬೇಕು. ನನ್ ದಾಡಿ ಅಂದ್ರೆ ವಿಪರೀತ ಪ್ರೀತಿ ನಮ್ಗೆ, ಸುದೀಪ್ ಸರ್ ಹೇಳಿದ್ರು ನನ್ಗೆ ದಾಡಿ ತೆಗ್ದಿಲ್ಲ. ಸೊ ದಾಡಿ ಎಲ್ಲ ತೆಗಿಬೇಕು, ನೀವು ಓನ್ಲಿ ಮೀಸೆಯಲ್ಲಿ ಇರ್ತೀರಾ, ಅದು ಬೇರೆ. ಒಂದು ಹಳ್ಳಿ ಹುಡುಗನ್ ಕ್ಯಾರೆಕ್ಟರ್, ಒಂದು ಯಕ್ಷಗಾನದಲ್ಲಿ ಸಿಂಹದ ಪಾತ್ರ ಮಾಡೋ ಅಂತ ಹುಡುಗನ್ ಕ್ಯಾರೆಕ್ಟರ್ ಅಂತ. ಬಟ್ ಆವಾಗ ನಾನು ಅಂದ್ಕೊಂಡೆ, ನಾನು ಇದು ಆಗುತ್ತೆಲ್ಲೋ ಗೊತ್ತಿಲ್ಲ, ಬಟ್ ಕನ್ನಡ ಸಿನಿಮಾ ಅಲ್ವಾ, ಅದನ್ನು ಮಾಡಬೇಕು. ಯಾಕಂದ್ರೆ ಕನ್ನಡ ಸಿನಿಮಾ ಮಾಡೋದ್ರೆ ದೊಡ್ಡ ವಿಷಯ ನಮ್ಗೆ ಮಂಗಳೂರಲ್ಲಿರೋರಿಗೆ. ಸೊ ಆ್ಯಂಡ್ ಮಂಗಳೂರಿನ ಬೇಸ್ ಇರುವಂತ ಒಂದು ಕಾನ್ಸೆಪ್ಟ್. ಸೊ ಇವರು ಫಸ್ಟ್ ಸಿನಿಮಾ, ಐ ಮೀನ್ ಫಸ್ಟ್ ಡಿರೆಕ್ಷನ್. ಬಟ್ ನಾನಂತೆ ನಾನು ಡೆಫಿನೆಟ್ಲಿ ಮಾಡ್ತೀನಿ, ನನಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ಬಾಡಿ ಎಲ್ಲ ಹೆಂಗ್ ಟ್ರಾನ್ಸ್ಫಾರ್ಮ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತೀನಿ. ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಾನು ಮಾಡ್ತೀನಿ. ಸೊ ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತು. ನಾನು ಬಿಗ್ ಬಾಸ್ ಎಲ್ಲ ನೋಡಿರ್ತೀರ, ತಿನ್ನೋದು ಅಂದ್ರೆ ನಮಗೆ ಲಿಮಿಟೇ ಇಲ್ಲ. ಸೊ ಅವಾಗ ಸ್ವಲ್ಪ ಗಿರಿಗಿಟಿಗೆ ಅಂತ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ನಾನೇ ಸ್ವಲ್ಪ ದುಡ್ಡೆಲ್ಲ ಹಾಕಿದ್ದಲ್ಲ, ಚೆನ್ನಾಗಿ ಬರಬೇಕು ದುಡ್ಡು ರಿಟರ್ನ್ ಅಂತ ಕಂಟ್ರೋಲ್ ಎಲ್ಲ ಮಾಡಿ. ಸೊ ಇವ್ರ ಸಿನಿಮಾ ಬಂದಾಗ ಚೆನ್ನಾಗಿ ತಿಂದೆ ಬಿರಿಯಾನಿ, ಅದು ಇದು ಸ್ವಲ್ಪ ದಬ್ಬಾಗಣ ಅಂತ. ಅದು ಹೆಂಗಾಯ್ತು ಅಂತಂದ್ರೆ, ನನ್ನ ಪ್ರಕಾರ ಒಂದು 8 kg ಏನೋ ಜಾಸ್ತಿ ಆದ ಅವಾಗ. ಅದ್ರಲ್ಲಿ ನೋಡ್ಬೋದು ನೀವು, ಹೊಟ್ಟೆ ಎಲ್ಲ ಬಂದಿದೆ, ಒಂದು ಸ್ನಾನ ಮಾಡೋ ಸೀನ್ ನೋಡಿದ್ರೆ ಅದನ್ನೆಲ್ಲ ಹಿಂಗ್ ಶೇಕ್ ಆಗ್ತಾ ಇದೆ ನನ್ನ ಇದು ಇದೆ ಅಲ್ಲ. ಸೊ ಅದು ಹಂಗಾಗಿ ಅದು ನ್ಯಾಚುರಲ್ ಆಗಿ ಕಾಣಬೇಕಾಗಿತ್ತು. ಅದಾದ್ಮೇಲೆ ಎಷ್ಟು ಕಷ್ಟ ಆಯ್ತು ಅಂದ್ರೆ, ಎಷ್ಟು ಬೈಕೊಂಡೆ ಅವ್ರಿಗೆ ಅಂತಂದ್ರೆ, ಹಂಗಾಗೋದು ತುಂಬಾ ಈಸಿ, ಮತ್ತೆ ನಾನು ಫಿಟ್ ಆಗೋದಕ್ಕೆ ಆಗ್ತಾ ಇಲ್ಲ. ನಾನು ಬೇರೆ ಆತರೆಲ್ಲ ತಿಂದೆ ಡಯಟ್ ಎಲ್ಲ ಮಾಡೋಂತ ವ್ಯಕ್ತಿನೇ ಅಲ್ಲ ನಾನು, ತುಂಬಾ ಟೈಮ್ ಹಿಡಿಯಿತು ಆ ಒಂದು ಫಿಸಿಕ್ ನ ತಿರ್ಗಾ ನಾನು ಕಂಟ್ರೋಲ್ ಒಂದು 7-8 kg ಸಣ್ಣ ಮಾಡ್ಕೊಳ್ಳೋದಕ್ಕೆ.